ಫಿಡ್ಲರ್ ವಯಲಿನ್ ವಿದ್ವಾಂಸ ಹೆಚ್ ಕೆ ನರಸಿಂಹಮೂರ್ತಿಯವರು. ಪಿಟೀಲು ಫಿಡ್ಲು ಎಂದೆಲ್ಲ ಕನ್ನಡದಲ್ಲಿ ಕರೆದುಕೊಳ್ಳುವ ಈ ವಾದ್ಯವು ಕನ್ನಡ ನಾಡಿಗೆ ಪ್ರಥಮವಾಗಿ ಬಂದದ್ದಾದರೂ ಎಂದು ಎಂಬ ಪ್ರಶ್ನೆಗೆ ಶಾಸ್ತ್ರ ರಸ ಋಷಿ ರಾ ಸತ್ಯನಾರಾಯಣರು ಸಂಶೋಧಿಸಿ ಉತ್ತರಿಸಿದ್ದಾರೆ. ಅದು ಪ್ರಥಮವಾಗಿ ಕಾಣುವುದು ಮೈಸೂರಿನ ಸನಿಹದ ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿರುವ ದರಿಯಾ ದೌಲತ್ದಲ್ಲಿ. ಅಲ್ಲಿ ಓರ್ವ ಭರತನಾಟ್ಯ ಪ್ರಸಂಗಕ್ಕೆ ಸಹವಾದನದಲ್ಲಿ ಪಿಟೀಲಿನ ಚಿತ್ರವು ಸ್ಪಷ್ಟವಾಗಿ ಕಾಣುತ್ತದೆ. ಇದು 1784 ಹಳೆಯ ಚಿತ್ರ. ಇನ್ನು ಶ್ರೀರಂಗಪಟ್ಟಣದ ರಂಗನಾಥಸ್ವಾಮಿಯ ಮುಖ್ಯ ರಥದ ಮರದ ಕೆತ್ತನೆಯಲ್ಲಿ ಅದರ ಬಲಭಾಗದ ಮೂಲೆಯಲ್ಲಿ ವಯೋಲಿನ್ ಹಿಡಿದ ವಿಗ್ರಹವು ಸ್ಪಷ್ಟವಾಗಿ ಕಾಣುತ್ತದೆ. ಇದು 1850 ಹಳೆಯದು, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ್ದು. ಇದಕ್ಕೂ ಹಿಂದಿನ ಕಲ್ಲಿನ ಕೆತ್ತನೆಯೊಂದು ತಿರುಮಕೂಡಲಿನ ಅಗಸ್ತ್ಯೇಶ್ವರ ದೇವಾಲಯದ ಪ್ರಾಕಾರದಲ್ಲಿ ಕಾಣಬಹುದು. ದೇವರ ಎದುರಿಗೆ ವಯೋಲಿನ್ ವಾದನ ಸಂಗೀತ ಸೇವೆಯನ್ನು ಮಾಡಲಾಗುತ್ತಿದೆಯೇನೋ ಎಂಬಂತೆ ಈ ಕೆತ್ತನೆಯನ್ನು ಕಂಬದಲ್ಲಿ ನಿಲ್ಲಿಸಲಾಗಿದೆ. ಈ ಎಲ್ಲ ಮಾತುಗಳ ಮುಖ್ಯ ಉದ್ದೇಶ ಇಷ್ಟೇ: ಮೈಸೂರಿನ ಬೆಡಗಿದು ವೀಣೆ ಹೌದು ಹೌದು ಹೌದು, ಅದರಷ್ಟೇ ಮೆರುಗು ಪಿಟೀಲು ವಾದ್ಯಕ್ಕೂ ಸಲ್ಲಬೇಕಲ್ಲವೇ? ಅನೇಕ ವಯಲಿನ್ ಮಹಾವಿದ್ವಾಂಸರು ಮೈಸೂರಿನ ಸಂಗೀತ ಪ್ರಪಂಚವನ್ನು ಮೆರುಗುಗೊಳಿಸಿದ್ದಾರೆ, ಲೋಕಾದ್ಯಂತ ಖ್ಯಾತಿ ತಂದಿದ್ದಾರೆ. ಈ ವಿದ್ವಾಂಸರ ಶ್ರೇಣಿಯಲ್ಲಿ ನಮ್ಮ ಮುಂದೆ ಈಗ ಇದೋ ಕಂಗೊಳಿಸುತ್ತಿರುವವರು ಹೊಳೆ ನರಸೀಪುರದಲ್ಲಿದ್ದ ಭಾರತ ಸ್ವಾತಂತ್ರ್ಯ ಹೋರಾಟಗಾರರೆಂದು ಖ್ಯಾತಿವೆತ್ತ ಶ್ರೀ ಕೃಷ್ಣಮೂರ್ತಿಯವರ ಸುಪುತ್ರ ವಿದ್ವಾನ್ ಹೆಚ್ ಕೆ ನರಸಿಂಹಮೂರ್ತಿಗಳು. ತಮ್ಮ ತಂದೆಯವರ ಸಂಗೀತ ಪ್ರೇಮವನ್ನು ತಮ್ಮ ಧಮನಿ ಧಮನಿಗಳಲ್ಲಿ ಪುನಶ್ಚೇತನಗೊಳಿಸಿರುವ ಮಹಾವಿದ್ವಾಂಸ ಇವರು. ಹೆಚ್ ಕೆ ಎನ್ ಸರ್ ಎಂದೇ ಸಮಸ್ತರೂ ಪ್ರೀತಿ ಗೌರವ ಆದರ ವಿಶ್ವಾಸದಿಂದ ಕರೆಯಿಸಿಕೊಳ್ಳುವ ನರಸಿಂಹಮೂರ್ತಿಗಳು ತಮ್ಮ 8 ವಯಸ್ಸಿಗೆ ಹೊಳೆ ನರಸೀಪುರದಲ್ಲಿ ಶಾರದಾ ಸಂಗೀತ ಪಾಠಶಾಲೆಯ ಗುರು ಕೇಶವಯ್ಯನವರಲ್ಲಿ ಸ್ವಲ್ಪ ಕಾಲ ಸಂಗೀತವನ್ನು ಪರಿಚಯಿಸಿಕೊಂಡರು. ಅಲ್ಲಿಂದ ಮುಂದೆ ಚನ್ನರಾಯಪಟ್ಟಣದ ಹೆಚ್ ಪಿ ಪುಟ್ಟಸ್ವಾಮಯ್ಯನವರಲ್ಲಿ ಸ್ವಲ್ಪ ಕಾಲ ಅಂತೇವಾಸ ಮಾಡಿದರೂ ಕೂಡ. ಆದರೇಕೋ ಅವರ ಕಂಠ ಒದಗಿ ಬರಲಿಲ್ಲವೆಂದುಕೊಂಡು ವಯೋಲಿನ್ ಕೈಗೆತ್ತಿಕೊಂಡ ಸುಸಂದರ್ಭ ಅಲ್ಲೇ ಅವರಿಗೆ ಒದಗಿತು. ತಮ್ಮ ತಂದೆಯವರಿಗೆ ಹಿರಿಯ ಸಾವೆಯ ಹೆಚ್ ವಿ ಕೃಷ್ಣನ್ರವರ ಪರಿಚಯವಿತ್ತು. ಅವರಲ್ಲಿ ಹೆಚ್ ಕೆ ಎನ್ ಸರ್ ವಾರಕ್ಕೊಂದರಂತೆ ವಯೋಲಿನ್ ಪಾಠಕ್ಕೆ ಹೋಗುತ್ತಿದ್ದರಂತೆ. ಆನಂತರದಲ್ಲಿ ಮೈಸೂರಿಗೆ ವಿದ್ಯಾಭ್ಯಾಸ ಮಾಡಲು ವಲಸೆ ಬಂದರು. ಇಲ್ಲಿ ಪಿಟೀಲು ಮುತ್ತಣ್ಣನವರ ಮನೆಯಲ್ಲಿ ಅವರ ಅವಿರತವಾದ ಸಂಗೀತಾಭ್ಯಾಸ ಆರಂಭವಾಯಿತು. ಭಾರತದ ಶ್ರೇಷ್ಠ ವಯೋಲಿನ್ ವಿದ್ವಾಂಸ ಪರೂರು MS ಗೋಪಾಲಕೃಷ್ಣನ್ರವರ ಸಂಗೀತ ಕಚೇರಿಯನ್ನು ಕೇಳುವ ಸುಯೋಗ ಹೆಚ್ ಕೆ ಎನ್ ಸರ್ ಅವರಿಗೆ ಮೈಸೂರಿನಲ್ಲಿ ಒದಗಿದ್ದು ಆಗಲೇ. ಪರೂರ್ರವರಲ್ಲಿ ವಯೋಲಿನ್ ಕಲಿಯಬೇಕು ಎಂಬ ಕನಸು ಆರಂಭವಾಗಿದ್ದು ಆಗಲೇ. ಮುಂದೆ ಕಾಲವು ಸನ್ನಿಹಿತವಾಯಿತು. ಪರೂರ್ರವರಲ್ಲಿಗೆ ಹೆಚ್ ಕೆ ಎನ್ ಸರ್ ಅವರು ಹೋಗಿ ಅನನ್ಯವಾಗಿ ವಯೋಲಿನ್ ಸಂಗೀತಾಭ್ಯಾಸ ಮಾಡಿದರು. ಅಲ್ಲಿ ಪ್ರಥಮವಾಗಿ ಸುಂದರಮ್ಮಯ್ಯರವರಲ್ಲಿ ಅಭ್ಯಾಸ ಆರಂಭವಾಯಿತು. ಚೆನ್ನೈನಲ್ಲೇ ಅವರು ಅನೇಕಾನೇಕ ಸಂಗೀತ ದಿಗ್ಗಜರನ್ನು ಕಾಣುವ, ಪರಿಚಯಿಸಿಕೊಳ್ಳುವ ಮತ್ತು ಅವರ ಸಂಗೀತ ಸಾಧನೆಯನ್ನು ನಿಬ್ಬೆರಗಾಗಿ ಕೇಳಿ ನೋಡುವ ಸುವರ್ಣಾವಕಾಶವೂ ದೊರೆಯಿತು. ಹೀಗೆ ಅವರಿಗೆ ಪರೂರ್ ಬಾನಿ ಪಿಟೀಲು ಶೈಲಿಯನ್ನು ಮೈಸೂರಿಗೆ ತರುವ ಸುಯೋಗವೂ ಒದಗಿತು. ಇಂದು ಹೆಚ್ ಕೆ ನರಸಿಂಹಮೂರ್ತಿಯವರು ಮೈಸೂರಿನ ಹಿರಿಯ ದಿಗ್ಗಜ ವಯೋಲಿನ್ ವಿದ್ವಾಂಸರು ಮತ್ತು ಗುರುಗಳು. ಕರ್ನಾಟಕ ಸಂಗೀತಗಾರರು, ಸಂಗೀತಾಸಕ್ತರು ಮತ್ತು ವಿದ್ಯಾರ್ಥಿಗಳಿಂದ ಏಕಮುಖವಾಗಿ ಮಹಾಗೌರವ ಆದರಗಳನ್ನು ಪಡೆದುಕೊಂಡವರು ಇವರು. ಬಹಳ ಕಾಲ ಮೈಸೂರಿನ ಆಕಾಶವಾಣಿ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅದರ ಏ ಟಾಪ್ ಕಲಾವಿದರೂ ಕೂಡ. ನರಸಿಂಹಮೂರ್ತಿಯವರು ಒಪ್ಪಿಕೊಂಡರೆ ಸಾಕು, ಆ ಕಚೇರಿ ತನಿ ಕಚೇರಿ ಇರಲಿ, ಗಾಯಕ ವಾದಕರಿಗೆ ಸಹವಾದನಕ್ಕೆ ಪೂರಕವಿರಲಿ, ಸಂಗೀತ ಸಮಯವು ರಸದೌತಣವೇ ಆಗಿಬಿಡುತ್ತದೆ. ಮುಖ್ಯ ಗಾಯಕ ವಾದಕರನ್ನು ಅವರು ಕೇವಲ ಸ್ವರಛಾಯೆಯಾಗಿ ಮಾತ್ರ ಅನುಸರಿಸದೆ ಅವರ ಎಲ್ಲ ಸ್ಫೂರ್ತಿಗೆ ನೆಲೆಯಾಗಿ ಬಿಡುತ್ತಾರೆ. ಸಂಗೀತ ಸಮಯದ ಮತ್ತು ಗಾಯಕ ವಾದಕರ ಪರಕಾಯ ಪ್ರವೇಶ ಮಾಡಿಬಿಡುತ್ತಾರೆ.
ಈ ಸಮಯದಲ್ಲಿ ಸಮಗ್ರವಾಗಿ ಯಶಸ್ವಿಯಾಗಿ ನಿರ್ವಹಿಸಬೇಕಾದ ಸಂಗೀತದ ಒತ್ತಾಸೆಯನ್ನು ಈಡೇರಿಸಲು ಬೇಕಾದ ಎಲ್ಲ ಕೌಶಲವೂ ವಿದ್ವತ್ತು ಸಹೃದಯತೆಯು ನರಸಿಂಹಮೂರ್ತಿಯವರಲ್ಲಿ ನೆಲೆಯೂರಿದೆ. ತಮ್ಮ ಹಿಂದಿನ ಪೀಳಿಗೆಗೆ ಮತ್ತು ತಮ್ಮ ಮುಂದಿನ ಪೀಳಿಗೆಗೆ ನರಸಿಂಹಮೂರ್ತಿಯವರು ಒಂದು ಸುವರ್ಣ ಸೇತುವೆಯೇ ಸೈ. ಅವರ ಸಂಗೀತ ಗೃಹದಲ್ಲಿ ಪಳಗಿದ ಅಸಂಖ್ಯ ವಿದ್ಯಾರ್ಥಿಗಳು ಇಂದು ಜಗತ್ತಿನಲ್ಲಿ ಹೆಸರುವಾಸಿಯಾಗಿದ್ದಾರೆ ಮತ್ತು ತಮ್ಮ ಜೀವನವನ್ನು ಸಂಗೀತ ಕ್ಷೇತ್ರದಲ್ಲಿ ಸಮೃದ್ಧಿಗೊಳಿಸಿಕೊಳ್ಳುತ್ತಿದ್ದಾರೆ. ಹೆಚ್ ಕೆ ಎನ್ ಸರ್ರವರಿಗೆ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳ ಸಮಾನವೇ. ಅವರ ಪತ್ನಿ ವಿದುಷಿ ರಾಜಲಕ್ಷ್ಮಿ ಅವರೊಡನೆ ಕಟ್ಟಿಕೊಂಡ ಮನೆಯಂತೂ ಸದಾಕಾಲ ಸಂಗೀತವು ಧ್ವನಿಗುಡುವ ಕ್ಷೇತ್ರ. ತಮ್ಮ ಮಗ ಭಾಸ್ಕರ್ ಇಂದು ವಿಶ್ವವಿಖ್ಯಾತ ಸಂಗೀತಗಾರ. ತಮ್ಮ ಮೊಮ್ಮಗಳು ಪೃಥ್ವಿ ಭಾಸ್ಕರ್ ಇಂದು ಹೆಸರುವಾಸಿಯಾದ ಕಲಾವಿದೆ. ತಮ್ಮ ಶಿಷ್ಯರಲ್ಲಿ ಮೈಸೂರು ಶ್ರೀಕಾಂತ್, ಸ್ಮಿತಾ ಇತ್ಯಾದಿ ಅನೇಕರು ಇಂದು ಸಂಗೀತ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿ ನೆಲೆಯೂರಿದ್ದಾರೆ. ಅವರೇ ಕಟ್ಟಿದ ಶ್ರೀ ತ್ಯಾಗರಾಜ ಸಂಗೀತ ಸಭೆಯಂತೂ ಇಂದು ಮೈಸೂರಿನ ವಿದ್ವಾಂಸರಿಗೆ ಅಚ್ಚುಮೆಚ್ಚಿನ ರಂಗವೇದಿಕೆ. 40.5 ವರ್ಷಗಳಷ್ಟು ದೀರ್ಘವಾಗಿ ಈ ಸಂಸ್ಥೆ ಹೆಚ್ ಕೆ ಎನ್ ಅವರ ಮುಂದಾಳತ್ವದಲ್ಲಿ ಎಡೆಬಿಡದೆ ಸಂಗೀತ ಸೇವೆ ಮಾಡುತ್ತಿದೆ. ಇದರಲ್ಲಿ ನಡೆಯುವ ಶ್ರೀ ತ್ಯಾಗರಾಜ ಪುರಂದರ ಉತ್ಸವವಂತೂ ಮೈಸೂರಿಗೆ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನು ತನ್ನ ಸಂಗೀತ ಉಂಚವೃತ್ತಿಯಿಂದಾಗಿ ತಂದುಕೊಟ್ಟಿದೆ. ನರಸಿಂಹಮೂರ್ತಿಯವರಿಗೆ ಸಂದಿರುವ ಮಾನ ಸನ್ಮಾನಗಳು ಅತ್ಯಂತ ಅಮೂಲ್ಯವಾದುದು, ಗೌರವ ಪುರಸ್ಸರವಾದುದು ಮತ್ತು ಅಸಂಖ್ಯವಾದುದು. ವಿಶೇಷ ಆಚಾರ್ಯ, ಪಪ್ಪಾ ವೆಂಕಟರಾಮಯ್ಯ ಪ್ರಶಸ್ತಿ, ಧನುರ್ವೇಣಿಕ ಬ್ರಹ್ಮ, ನಾದಬ್ರಹ್ಮ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯವರು ನೀಡುವ ಪ್ರತಿಷ್ಠಿತ ಕರ್ನಾಟಕ ಕಲಾಶ್ರೀ ಇತ್ಯಾದಿ ಅನೇಕ ಬಿರುದುಗಳು ನರಸಿಂಹಮೂರ್ತಿಯವರಿಗೆ ಸಂದಿವೆ. ಅನೇಕ ಸಂಗೀತ ಕೋವಿದ ವಿದ್ವಾಂಸರು, ಶಾಸ್ತ್ರಜ್ಞರು, ಸಂಗೀತ ಶಾರದೆಯ ವರಪುತ್ರರಂತಿರುವವರು, ಸಂಗೀತ ರಸಾಸ್ವಾದ ಪಟುಗಳಾಗಿರುವ ಶ್ರೋತೃವರ್ಗ ಮತ್ತು ನಮ್ಮ ಕನ್ನಡ ಜನತೆಯ ಸಮ್ಮುಖದಲ್ಲಿ ಬ್ರಹ್ಮವಿದ್ಯಾಸಂಸ್ಥೆಯು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಅನೇಕಾನೇಕ ಕಲಾಸಂಸ್ಥೆಗಳ ಒಡಗೂಡಿ ಇಂತಹ ಸಾರ್ಥಕ ಜೀವಿಗೆ ಮಹಾಮಹೋಪಾಧ್ಯಾಯ ಪದ್ಮಶ್ರೀ ಪುರಸ್ಕೃತ ಸಂಗೀತ ಶಾಸ್ತ್ರ ರಸಋಷಿ ಡಾಕ್ಟರ್ ರಾ ಸತ್ಯನಾರಾಯಣ ಸಂಸ್ಮರಣ ಪ್ರಶಸ್ತಿಯನ್ನು ಭಾರತೀಯ ಸಂಗೀತ ಶಾಸ್ತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರದಾನ ಮಾಡಲು ತುಂಬ ಹರ್ಷಿಸುತ್ತಿದೆ. ಮಹೀಯತಾಂ ಸಂಗೀತ ಶಾಸ್ತ್ರಂ.